ಪಾಕಿಸ್ತಾನ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬಾಂಗ್ಲಾ ಟೈಗರ್ಸ್ ಗೆಲ್ಲುವ ಮೂಲಕ ಐತಿಹಾಸಿಕ ದಾಖಲೆ ಬರೆದಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಈವರೆಗೂ ಕೂಡ ಪಾಕ್ ನೆಲದಲ್ಲಿ ಬಾಂಗ್ಲಾ ಗೆದ್ದ ಇತಿಹಾಸವೇ ಇರಲಿಲ್ಲ ಇದೀಗ ಅತಿಥೇಯರ ನೆಲದಲ್ಲಿ ಚೊಚ್ಚಲ ಗೆಲುವು ದಾಖಲಿಸಿದೆ ಈವರೆಗೆ ಉಭಯ ರಾಷ್ಟ್ರಗಳು ಹದಿಮೂರು ಟೆಸ್ಟ್ ಪಂದ್ಯಗಳಲ್ಲಿ ಆಡಿತಾದರೂ ಕೂಡ ಒಂದರಲ್ಲೂ ಕೂಡ ಬಾಂಗ್ಲಾ ಗೆದ್ದಿರಲಿಲ್ಲ ಇದೀಗ ಹದಿನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಗೆದ್ದು ಅಮೋಘ ಸಾಧನೆ ಮಾಡಿದೆ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ತಂಡದ ಮೇಲೆ ಸವಾರಿ ನಡೆಸಿದ ಬಾಂಗ್ಲಾಹೊಲಿಗಳ ಪಡೆ ಹತ್ತು ವಿಕೆಟ್ಗಳ ಐತಿಹಾಸಿಕ ಜಯ ದಾಖಲಿಸಿ ಬೀಗಿದೆ ಈ ಸೋಲಿನ ಬಳಿಕ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಅದೋ ಗತಿಗೆ ತಲುಪಿತ ಎಂಬ ಚರ್ಚೆ ಶುರುವಾಗಿದೆ ಅದಕ್ಕೆ ಕಾರಣ ಕಳೆದ ಮೂರು ವರ್ಷಗಳಿಂದ ಪಾಕಿಸ್ತಾನ ಕ್ರಿಕೆಟ್ ತಂಡದ ಫ್ಲಾಪ್ ಶೋ ಪಾಕಿಸ್ತಾನ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಸರಣಿಯಲ್ಲಿ ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ಒಟ್ಟು ನಾಲ್ಕುನೂರ ನಲವತ್ತೆಂಟು ರನ್ ಗಳಿಸಿ ಇನ್ನಿಂಗ್ಸ್ ಅನ್ನು ಡಿಕ್ಲೇರ್ ಮಾಡಿಕೊಂಡಿತ್ತು ಕೈಯಲ್ಲಿ ಇನ್ನೂ ಕೂಡ ಆರು ವಿಕೆಟ್ ಇದ್ರೂ ಕೂಡ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡು ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು ಆದರೆ ಬಾಂಗ್ಲಾದೇಶ ಸೈಲೆಂಟ್ ಆಗಿ ಅಖಾಡಕ್ಕಿಳಿದಿತ್ತು ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಬಾಂಗ್ಲಾ ಪರ ಮುಷ್ಫಿಕಿರ್ ರಹೀಂ ನೂರ ತೊಂಬತ್ತೊಂದು ರನ್ ಹಾಗೆ ಶಹ್ಮಾನ್ ಇಸ್ಲಾಂ ತೊಂಬತ್ಮೂರು ಮೆಹದಿ ಹಸನ್ ಮಿರಾಜ್ ಎಪ್ಪತ್ತೇಳು ರನ್ಗಳ ನೆರವಿನಿಂದ ಐನೂರ ಅರವತ್ತೈದು ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು ಈ ಬೃಹತ್ ಮೊತ್ತದೊಂದಿಗೆ ಬಾಂಗ್ಲಾದೇಶ ನೂರ ಹದಿನೇಳು ರನ್ಗಳ ಮುನ್ನಡೆ ಗಳಿಸಿತ್ತು ಮೊದಲ ಇನ್ನಿಂಗ್ಸ್ ಹಿನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ಗೆ ಮೈದಾನ ಕೇಳಿದ ಪಾಕಿಸ್ತಾನ ಹೀನಾಯ ಪ್ರದರ್ಶನ ನೀಡಿತು ನಾಲ್ಕನೇ ದಿನ ಹತ್ತು ಓವರ್ಗಳಲ್ಲಿ ಒಂದು ವಿಕೆಟ್ ಕಳ್ಕೊಂಡಿದ್ದ ಪಾಕಿಸ್ತಾನ ಕೊನೆ ದಿನ ಮೊದಲ ಸೆಷನ್ನಲ್ಲೇ ಐವತ್ತೈದು ಪಾಯಿಂಟ್ ಐದು ಓವರ್ಗಳಲ್ಲೇ ನೂರ ನಲವತ್ತಾರಕ್ಕೆ ಆಲ್ಔಟ್ ಆಯಿತು ಮೂವತ್ತು ರನ್ಗಳ ಸಾಧಾರಣ ಮೊತ್ತವನ್ನು ಬಾಂಗ್ಲಾದೇಶ ಆರು ಪಾಯಿಂಟ್ ಮೂರು ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಮೂವತ್ತು ರನ್ ಗಳಿಸಿ ಭರ್ಜರಿ ಹತ್ತು ವಿಕೆಟ್ಗಳ ಜಯ ಸಾಧಿಸಿ ಇತಿಹಾಸವನ್ನು ನಿರ್ಮಿಸಿತು ಇದು ಪಾಕ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ನಲ್ಲಿ ಬಾಂಗ್ಲಾದೇಶಕ್ಕೆ ಸಿಕ್ಕಂತಹ ಮೊದಲ ಗೆಲುವು ಅನ್ನೋದೇ ಅಚ್ಚರಿ ಟೆಸ್ಟ್ ಕ್ರಿಕೆಟ್ ಮಾತ್ರವಲ್ಲ ಎಲ್ಲ ಮಾದರಿಯಲ್ಲೂ ಕೂಡ ಪಾಕಿಸ್ತಾನ ತಂಡದ ಪ್ರದರ್ಶನ ಹೀನಾಯವಾಗಿದೆ ಇತ್ತೀಚೆಗೆ ನಡೆದಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲೂ ಕೂಡ ಗ್ರೂಪ್ ಹಂತದಲ್ಲೇ ತನ್ನ ಹೋರಾಟವನ್ನು ಪಾಕಿಸ್ತಾನ ಕೊನೆಗೊಳಿಸಿತ್ತು ಅದರಲ್ಲಿ ಕ್ರಿಕೆಟ್ ಕೂಸು ಅಮೆರಿಕ ಎದುರು ಮುಗ್ಗರಿಸಿ ಸ್ಪರ್ಧೆಯಿಂದ ಹೊರಬಿದ್ದಿತ್ತು ವಿಶ್ವಕಪ್ಗೂ ಮುನ್ನ ನಡೆದ ಟಿ ಟ್ವೆಂಟಿ ಸರಣಿಯಲ್ಲಿ ಇಂಗ್ಲೆಂಡ್ ಎದುರು ಸೊನ್ನೆ ಎರಡು ಅಂತರದಲ್ಲಿ ಸೋತಿದ್ದ ಪಾಕ್ ತಂಡ ನ್ಯೂಜಿಲೆಂಡ್ನ ಎ ತಂಡದ ಸರಣಿಯಲ್ಲಿ ಎರಡು ಎರಡರ ಡ್ರಾ ಸಾಧಿಸಿತ್ತು ಕಳೆದ ಮೇ ತಿಂಗಳಲ್ಲಿ ಐರ್ಲೆಂಡ್ ವಿರುದ್ಧ ಕೂಡ ಟಿ ಟ್ವೆಂಟಿ ಪಂದ್ಯ ಸೋತು ಕಂಗಾಲಾಗಿತ್ತು ಜನವರಿಯಲ್ಲಿ ನ್ಯೂಜಿಲೆಂಡ್ ಪ್ರವಾಸದಲ್ಲಿ ನಡೆದಿದ್ದ ಐದು ಪಂದ್ಯಗಳ ಟ್ವೆಂಟಿ ಸರಣಿಯನ್ನ ಒಂದು ನಾಲ್ಕು ಅಂತರದ ಹೀನಾಯ ಸೋಲು ಕಂಡಿತ್ತು ಬಳಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐಸಿಸಿ ಓಡಿಯಾ ವಿಶ್ವಕಪ್ ಟೂರ್ನಿಯಲ್ಲಿ ಬಾಬರ್ ಅಜಂ ಸಾರಥ್ಯದಲ್ಲಿ ಸೆಮಿಫೈನಲ್ ತಲುಪಿ ಅನುಭವಿಸಿದ್ದ ನಿರಾಸೆ ಹೊರತಾಗಿ ಗಾಯದ ಮೇಲೆ ಬರೆ ಎಂಬಂತೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅದರಲ್ಲೂ ಕೂಡ ತವರಿನಲ್ಲೇ ಎರಡ್ ಸಾವಿರದ ಇಪ್ಪತ್ತೊಂದರ ಬಳಿಕ ಒಂದೂ ಪಂದ್ಯವನ್ನು ಗೆಲ್ಲಲು ಸಾಧ್ಯವಾಗದೇ ಇರೋದು ಪಾಕಿಸ್ತಾನದ ಕ್ರಿಕೆಟ್ನ ಅಧೋಗತಿಗೆ ಇಡಿದ್ದ ಕೈಗನ್ನಡಿಯಾಗಿದೆ ಸದ್ಯ ಮೊದಲ ಟೆಸ್ಟ್ ಪಂದ್ಯವನ್ನು ಗೆಲ್ಲುವ ಮೂಲಕ ಬಾಂಗ್ಲಾದೇಶ ಟೆಸ್ಟ್ ಮಾನ್ಯತೆ ಪಡೆದ ಇಪ್ಪತ್ತ್ ಮೂರು ವರ್ಷಗಳ ನಂತರ ಪಾಕಿಸ್ತಾನದ ವಿರುದ್ಧ ಮೊದಲ ಗೆಲುವು ಪಡೆದಿದೆ ಇದರ ಜೊತೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ತಂಡವನ್ನು ಅವರದ್ದೇ ನೆಲದಲ್ಲಿ ಹತ್ತು ವಿಕೆಟ್ಗಳಿಂದ ಮಣಿಸಿದ ಮೊದಲ ತಂಡ ಎಂಬ ವಿಶ್ವ ದಾಖಲೆ ಕೂಡ ಪಾತ್ರವಾಗಿದೆ ಇನ್ನು ಸೋಲಿನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೈದರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ಗಳ ಪಟ್ಟಿಯಲ್ಲಿ ಪಾಕಿಸ್ತಾನ ಏಳನೇ ಸ್ಥಾನದಿಂದ ಎಂಟನೇ ಸ್ಥಾನಕ್ಕೆ ಕುಸಿದಿದೆ ಪಾಕಿಸ್ತಾನ ಈ ಆವೃತ್ತಿಯಲ್ಲಿ ಆಡಿದ ಆರು ಪಂದ್ಯಗಳಲ್ಲಿ ಎರಡರಲ್ಲಿ ಮಾತ್ರ ಗೆದ್ದಿದ್ದು ನಾಲ್ಕು ಪಂದ್ಯಗಳಲ್ಲಿ ಸೋತಿದೆ ಪಾಕ್ ಎದುರು ಐತಿಹಾಸಿಕ ದಾಖಲೆಯ ನಂತರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಆರನೇ ಸ್ಥಾನಕ್ಕೇರಿದೆ ಬಾಂಗ್ಲಾದೇಶ ಇನ್ನು ಬಾಂಗ್ಲಾ ಎದುರಿನ ಪಾಕ್ ಸೋಲು ಕ್ರಿಕೆಟ್ ಜಗತ್ತಿನಲ್ಲಿ ನಾನಾ ಚರ್ಚೆಗಳಿಗೆ ಕಾರಣ ಆಗಿದೆ ಅದರಲ್ಲೂ ಪಾಕ್ನ ಮಾಜಿ ಕ್ರಿಕೆಟಿಗ ರಮೇಶ್ ರಾಜ ತಮ್ಮ ತಂಡದ ಸೋಲಿನ ಹಿಂದೆ ಟೀಂ ಇಂಡಿಯಾ ಕೈವಾಡವಿದೆ ಎಂದಿದ್ದಾರೆ ಏಷ್ಯಾ ಕಪ್ ಸಮಯದಲ್ಲಿ ಟೀಂ ಇಂಡಿಯಾ ಬ್ಯಾಟರ್ಗಳು ನಮ್ಮ ವೇಗಿಗಳನ್ನ ಮನಸ್ಸೋ ಇಚ್ಛೆ ದಂಡಿಸಿದ್ರು ಆಗಿನಿಂದಲೇ ನಮ್ಮ ಬೌಲರ್ಗಳ ಖ್ಯಾತಿಯ ಅಂತ್ಯ ಆರಂಭವಾಯಿತು ಎಂದಿದ್ದಾರೆ ಹಾಗೆ ಕೆವಿನ್ ಪೀಟರ್ಸನ್ ಕೂಡ ಅಚ್ಚರಿಯನ್ನು ಹೊರಹಾಕಿದ್ದಾರೆ ಪಾಕಿಸ್ತಾನದ ಕ್ರಿಕೆಟ್ಗೆ ಏನಾಗಿದೆ ನಾನು ಪಾಕಿಸ್ತಾನ ಸೂಪರ್ ಲೀಗ್ ಆಡಿದ ಸಂದರ್ಭದಲ್ಲಿ ಅಲ್ಲಿನ ಕ್ರಿಕೆಟ್ ಗುಣಮಟ್ಟ ಅತ್ಯುತ್ತಮವಾಗಿತ್ತು ಆಟಗಾರರಲ್ಲಿ ಕ್ರಿಕೆಟ್ ಬಗ್ಗೆ ಅದ್ಭುತ ಶಿಸ್ತನ್ನು ಕಂಡಿದ್ದೆ ಯುವ ಆಟಗಾರರು ಮೋಡಿ ಮಾಡುವಂತಹ ಪ್ರದರ್ಶನಗಳನ್ನು ನೀಡ್ತಾ ಇದ್ದರು ಆದರೆ ಈಗ ಅಲ್ಲೇನಾಗ್ತಾ ಇದೆ ಎಂಬುದೇ ಅರ್ಥವಾಗ್ತಿಲ್ಲ ಎಂದು ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ